ಸರ್ಕಾರದ ವಿರುದ್ಧ ಪ್ರಿಯಾಂಕಾ ಖರ್ಗೆ ಅವರ ವಾಗ್ದಾಳಿ ಇದು. ಎಲ್ಲಾ ದಾಖಲೆಗಳು ಸರ್ಕಾರದ ಬಳಿನೇ ಇದೆ. ಸರ್ಕಾರ ಏನ್ ಕತ್ತೆ ಕಾಯ್ತಾ ಇದೆಯಾ, ಕೋಲಾಟ ಆಡ್ತಾ ಇದೆಯಾ? ನನಗೆ ನೋಟಿಸ್ ಕೊಟ್ಟಿದ್ದಾರೆ, ನಾನು ವಿಚಾರಣೆಗೆ ಹೋಗಲ್ಲ. ನನ್ನ ಪಾತ್ರ ಇದೆ ಅಂತ ಹೇಳಿದಂಥ ಸಚಿವರಿಗೆ ಕಾಮನ್ ಸೆನ್ಸ್ ಇಲ್ವಾ? ಬಿಜೆಪಿ ನನ್ನನ್ನು ಟಾರ್ಗೆಟ್ ಮಾಡ್ತಿದೆ. 5 ವಿದೇಶಿ ಕರೆಗಳು ಬಂದಿದೆ, ಟ್ವಿಟರ್ ಹ್ಯಾಕ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಪ್ರಿಯಾಂಕಾ ಖರ್ಗೆ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಮನ್ ಸೆನ್ಸ್ ಅಂತ ನಾವು ಏನು ಹೇಳ್ತೀವಿ ಇಸ್ ನಾಟ್ ಸೋ ಕಾಮನ್ ವಿತ್ ಬಿಜೆಪಿ. ಅವ್ರದೇ ಸರ್ಕಾರ, ಅವ್ರದೇ ಅಧಿಕಾರಿಗಳು ಆದರೂ ಕೂಡ ಇನ್ವೆಸ್ಟಿಗೇಷನ್ಗೆ ವಿರೋಧ ಪಕ್ಷದವರಿಗೆ ಕರೆಸ್ತಾರೆ. ಅಂದರೆ ಯಾವ ಮಟ್ಟಿಗೆ ಇವರು ಸಮರ್ಥರು ಅಂದ್ಬಿಟ್ಟು ಇಲ್ಲಿ ಎದ್ದು ಕಾಣಿಸ್ತದೆ. ಇವರು ಆಡಿಯೋ ಬಿಡುಗಡೆ ಆದಮೇಲೆ ನನ್ನ ಮೇಲೆ ವೈಯಕ್ತಿಕವಾಗಿ ಸಾಕಷ್ಟು ಟಾರ್ಗೆಟ್ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಮೊನ್ನೆ ನನ್ನ ಟ್ವಿಟರ್ ಖಾತೆಯನ್ನು ಹ್ಯಾಕ್ ಆಗಿತ್ತು. ಕೋಇನ್ಸಿಡೆನ್ಸ್ ಮಾಡಿಸಿದ್ದು ನನಗೆ ಗೊತ್ತಿಲ್ಲ. ಆಗಲೇ ಒಂದು ದೂರನ್ನು ನಾನು ರಿಜಿಸ್ಟರ್ ಸೈಬರ್ ಸೆಲ್ಲಿ ಮಾಡಿಸಿದ್ದೀನಿ. ಸರಣಿ ಪ್ರೆಸ್ ಕಾನ್ಫರೆನ್ಸ್ ಆದ ತಕ್ಷಣ ಸರ್ಕಾರದ ಮೇಲೆ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸಿದಾಗ ನನ್ನ ಅಕೌಂಟ್ ಹ್ಯಾಕ್ ಆಗುತ್ತೆ. ಬೇರೆ ಬೇರೆ ಅಂತಾರಾಷ್ಟ್ರೀಯ ನಂಬರ್ಗಳಿಂದ ನಮಗೆ ಬೆದರಿಕೆ ಬರುತ್ತೆ. ಖರ್ಗೆ ಸಾಹೇಬ್ಗೆ ಈಗಾಗಲೇ ಒಂದು 5 ಸರಿ ಬಂದಿದೆ, ನನಗೆ 3 ಸರಿ ಬಂದಿದೆ. ಕಾನೂನು ಪ್ರಕಾರ ಪೊಲೀಸ್ಗೆ ಮುಕ್ತ ಸ್ವಾತಂತ್ರ್ಯವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಏಕೆಂದರೆ ಇದು ಬಗೆದಷ್ಟು ದೊಡ್ಡ ದೊಡ್ಡ ತಿಮಿಂಗಿಲುಗಳು ಸಿಗ್ತಾ ಇದೆ. ಆದ್ದರಿಂದ ಇನ್ನು ಇದರಲ್ಲಿ ಇನ್ನೂ ಆಳಕ್ಕೆ ಹೋಗಿ ಮಾಡಬೇಕು. ಯಾಕಂದರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಬರೋ ಅಂಥವನು ನ್ಯಾಯ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವಂಥದ್ದು ಆಗಬೇಕು. ಈ ಥರ ಅಕ್ರಮವಾಗಿ ಬರೋ ಅಂಥವರು ಮುಂದೆ ಬಂದರೆ ಅಕ್ರಮ ಆಗೇ ಆಗ್ತೈತೆ. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಎಲ್ಲರಿಗೂ ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದಾರೆ. ನಾನು ಕಂಡಂಗೆ ಬಸವರಾಜ ಬೊಮ್ಮಾಯಿ ಅವರು ಬೇರೆ ಯಾರೇ ಇದ್ದಿದ್ದರೂ ಮುಖ್ಯಮಂತ್ರಿಗಳು ಇದಕ್ಕೆ ಅವಕಾಶ ತನಿಖೆ ಕೊಡ್ತಾ ಇರಲಿಲ್ಲ. ಆದರೆ ಬಸವರಾಜ ಬೊಮ್ಮಾಯಿ ಅವರು ಪ್ರಿಯಾಂಕಾ ಖರ್ಗೆ ಪಬ್ಲಿಕ್ ಡೊಮೈನ್ ಇದ್ದಂತಾನೆ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಸರ್ಕಾರಕ್ಕೆ ಅಥವಾ ಹೊಸತಾಗಿ ಸೃಷ್ಟಿಯಾದಂತೆ ಇಲ್ಲ. ಇದೊಂದು ನೋಟಿಸ್ ಕಳಿಸಿ ಹಾಜರಾಗಿ ಏನೋ ಇವರೊಂದು ದೊಡ್ಡ ತಪ್ಪು ಮಾಡಿದ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ, ಇವರ ವೈಫಲ್ಯತೆಯನ್ನು ಇವತ್ತು ಡೈವರ್ಟ್ ಮಾಡುವಂಥ ಒಂದು ಪ್ಲ್ಯಾನ್. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ತರಲಿಕ್ಕೆ ಹೋಗಬೇಡಿ. ಇಲ್ಲಿ ಪ್ರಶ್ನೆ ಏನಿದೆ, ಯಾವ ಇಲಾಖೆ ಮುತ್ಕೊಂಡ ತಪ್ಪಾಗಿದೆ ಅದನ್ನು ಸಮರ್ಪಕವಾಗಿ ತನಿಖೆ ನಡೆಸಿ. ಇಷ್ಟೆಲ್ಲ ಬಂತಲ್ಲ, ಅದರ ಮುಖ್ಯಸ್ಥರ ಮೇಲೆ ಒಂದು ಆ್ಯಕ್ಷನ್ ಕೂಡ ಆಗಿದೆಯಾ? ರಿಕ್ರೂಟ್ಮೆಂಟ್ ಹೆಡ್ ಯಾರು? ಅದೇ ರಿಕ್ರೂಟ್ಮೆಂಟ್ ಹೆಡ್ಗೆ ಜವಾಬ್ದಾರಿ ಇಲ್ವಾ? ಯಾರೇ ಆಗಲಿ ನೇಮಕಾತಿಯ ಮುಖ್ಯಸ್ಥರು ಇರ್ತಾರಲ್ಲ. ಯು ಟಿ ಖಾದರ್ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಎಲ್ಲ ಮಂತ್ರಿಗಳಾಗಿರೋರು, ನೀವು ತನಿಖೆಯನ್ನು ಮಾಡಬೇಕಾದ್ರೆ, ನೀವೇನಾದರೂ ಮಾತನಾಡಬೇಕಾದ್ರೆ, ಒಂದು ಡ್ರಗ್ಸ್ ಕೇಸ್ ಪ್ರಕರಣ ಬಂದಿತ್ತು. ಆ ಪ್ರಕರಣದ ಬಗ್ಗೆ ಹಲವರು ಆರೋಪವನ್ನು ಮಾಡಿದಂಥ ಸಂದರ್ಭದಲ್ಲಿ ನನ್ನ ಹತ್ರ ಆ ಮಾಹಿತಿ ಇದೆ ಅಂತ ಅಂದಾಗ ಅವ್ರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆಸಿದರು, ಇನ್ನೊಂದಿಷ್ಟು ಹೆಚ್ಚಿನ ಮಾಹಿತಿ ಕೊಡಿ ಅಂಥೇಳಿ. ನೋಟಿಸ್ ಕೊಟ್ಟ ಮಾತ್ರಕ್ಕೆ ನೀವು ಆರೋಪಿಗಳಲ್ಲ ರೀ. ನೋಟಿಸ್ ಯಾರಿಗೆ ಕೊಡ್ತಾರೆ? ನಿಮ್ಮ ಹತ್ರ ಮಾಹಿತಿ ಇದ್ದಾಗ, ಸಾಕ್ಷಿಗಳಿದ್ದಾಗಲೂ ಕೂಡ ನಿಮ್ಮನ್ನು ಕರೆದು ತಗೊಳ್ತಾರೆ. ಪ್ರಿಯಾಂಕಾ ಖರ್ಗೆವರೆಗೂ ಅದೇ ಸಾಕ್ಷಿಗಳಿದ್ದರೆ ಬನ್ನಿ ಅಂತ ಹೇಳಿ ಮಾತನಾಡೋಕ್ಕೆ ಕರೆಸಿರೋದು. ಅದನ್ನು ಯಾವ ರೀತಿಯಾಗಿ ರಾಜಕೀಯವಾಗಿ ಮಾತನಾಡ್ತಾ ಇದ್ದೀರಾ ನೋಡಿ. ಒಂದು ಕಡೆಗೆ ತನಿಖೆನೂ ಮಾಡಿ ಅಂತೀರಾ, ಇನ್ನೊಂದು ಕಡೆಗೆ ವಿಚಾರಣೆಗೆ ಕರೆದ್ರೆ ಅದು ವಿಚಾರಣೆಗಿಲ್ಲ. ನಿಮ್ಮನ್ನು ಆರೋಪಿಯಾಗಿ ಕರಿತಾ ಇಲ್ಲ, ಸಾಕ್ಷಿಯಾಗಿ ನಿಮ್ಮ ಹತ್ರ ಏನಿದೆ ಮಾಹಿತಿಯನ್ನು ಪಡ್ಕೊಳ್ಳೋಕೆ ಕರಿತಾ ಇದ್ದಾರೆ. ಮಾಜಿ ಸಚಿವರಾಗಿದ್ದುಕೊಂಡೆಲ್ಲ ನೀವು ಹಿಂಗೆ ಮಾತಾಡ್ಬಿಟ್ರೆ ಸಮಾಜದಲ್ಲಿ ಏನು ಅನ್ಕೋಬೇಕು?